ಮನೆಗೆ ಕೊಡ್ಸೋದಕ್ಕೆ ರಥ ಕಡಿತ. ಪೂರ್ಣಿಮೂರ್ತನ ಕಳಿಸ್ತೀವಿ, ಯಾರನ್ನ ಕಳಿಸ್ತೀವಿ, ಅವ್ನು ಈರ್ಲಿಂಗೇಗೌಡ, ಇನ್ಯಾರ್ಯಾರ ಚೇಳುಗಳು ಅವ್ನು ನಿಂತಿರೋಂಥವ್ರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಅವ್ರ ಕಾರು ಐಷಾರಾಮ ಜೀವನ ನಡೆಸ್ತಾ ಇದ್ರೆ ಒಂದು ಕೆಲಸ ಕಾರ್ಯ, ಖಾಲಿ ಚಪ್ಪಲಿ ಹಾಕೊಂಡು ಅಡ್ಡಾಡಕ್ಕೆ ಬರ್ತಿರ್ತಾರಲ್ಲ, ಕಾರು ಐಷಾರಾಮಿ ಜೀವನ ನಡೆಸ್ತಾ ಇದಾರೆ, ಅದ್ರ ಯಾವ ಥರ ಮಾಡಿಸ್ತಾ ಇದಾರೆ, ಏನು ಯಾವ ಥರ ಅವ್ರಿಗೆ ಯಾವ ಥರ, ನಾನೇ ಆದರೂ ಅಷ್ಟೇ ಆ ಸುಧಾಕರ್ ಇದ್ದಿದ್ದರೆ, ನಾನು ಕಾಂಗ್ರೆಸ್ ಕಾರ್ಯಕರ್ತ ಇದ್ದರೆ ಯಾವುದೇ ಕಾರು ಮುಖಗರ ಕೊಡಬ್ರಿ, ಅವನು ಯಾವ ಥರ ಅಂಬೋದು ನನಗೆ ಭಾಳ ಚೆನ್ನಾಗಿ ಗೊತ್ತು. ಅವನವು ರೆಕಾರ್ಡ್ಸ್ ತೆಗಿತಾ ಇದ್ವಿ, ಅವನು ಯಾವ ಥರ ಮಾಡಿದಾನ, ಚಳ್ಳಕೆರೆಗೆ ನೀರು ತಗೊಂಡದ, ಒಂದು ಸತಿ ವಾಲ್ಮೀಕಿ ಸಮುದಾಯದಲ್ಲಿ ಹೇಳ್ತಾನ ಮೀಟಿಂಗಲ್ಲಿ, ಇಲ್ಲೇ ಪುರಸಭೆಯಲ್ಲಿ 2018 ಸಮಯದಲ್ಲಿ ಎಲೆಕ್ಷನ್ ಟೈಮಲ್ಲಿ ಇದನ್ನು ನಾನೆಲ್ಲ ತಗೊಂಡೋಗಿದ್ದು. ಕೆ ಎಚ್ ರಂಗನಾಥ್ ಸಾಹೇಬರು ಇದನ್ನು ಸ್ಯಾಂಕ್ಷನ್ ಮಾಡಿದ್ರು, ಅದು ಕೆಲಸ ನಡೀತಾ ಇದೆ ಅಂತ ಹೇಳ್ತಾನೆ. ಇಂಜಿನಿಯರ್ ಕಾಲೇಜೆಲ್ಲ ರಘುಮೂರ್ತಿ ಒಂದು ಸಾರಿ ಒಂದು ಪರ್ಮಿಟ್ ಇದ್ದಾಗಲೇ 2013 ಒಳ್ಳೆ ಕೆ ಟಿ ಸಿ ಬಸ್ ಸ್ಟ್ಯಾಂಡು, ಇಂಜಿನಿಯರ್ ಕಾಲೇಜು, ಹೈಟೆಕ್ ಬಿಲ್ಡಿಂಗ್, ಎಲ್ಲ ರೋಡ್ಗಳು, ಸಿಮೆಂಟ್ ರೋಡು, ಸಿ ಸಿ ರೋಡು, ಟಾರ್ ರೋಡು ಎಲ್ಲ ಮಾಡಿಸಿದ. ಇವನು 2008 ಗೆದ್ದು ಬಿ ಜೆ ಪಿಯಲ್ಲಿ ಕಲ್ಯಾಣ ಸಮಾಜ ಕಲ್ಯಾಣ ಸಚಿವ ಆಗಿದ್ದರು, ಏನಿಲ್ಲ, 2013 ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಿದ್ರು, ಏನೂ ಕೊಡುಗೆ ಕೊಟ್ಟಿಲ್ಲ ಇವನು. ಇವನು ಯಾವ ಥರ ಅಂದರೆ ಒಬ್ಬ ಮನುಷ್ಯ ಕಾಲಿಟ್ಟರೆ ಗರಿಕೆನೂ ಬೆಳೆಯಲ್ಲ ಅಂತಾರ, ಆ ಥರ ನಮ್ಮ ಹಿರಿಯೂರು ತಾಲೂಕು ಗರಿಕೆನೂ ಬೆಳೆಯಲಿಲ್ಲ, ಗಿಡ ಮರಗಳೆಲ್ಲ ಒಣಗಿ ಎಲ್ಲ ಚಿದುರಿ ಇತ್ತು, ಜನಗಳು ಸಂಕಟಕ್ಕೀಡಾಗಿದ್ದರು. ಗಂಗಾ ಮಾತೆ ಥರ ಪೂರ್ಣಿಮವ್ರನ್ನ ಗೆಲ್ಸಿದ ಮೇಲೆ ನಮ್ಮ ಹಿರಿಯೂರು ಸಮೃದ್ಧಿಯಾಗಿ ಹಸಿರು ತುಂಬಿದೆ. ಈಗ ಆ ಥರ ಒಳ್ಳೆ ವ್ಯಕ್ತಿಗಳು ನಾಯಕ ಬೇಡ, ನಮಗೆ ದುಡ್ಡು ಕೊಡೋದು ಬೇಡ, ಏನು ಬೇಡ. ಆದರೆ ಇವನು ದುಡ್ಡು ಕೊಡೋದು ಯಾರಿಗೆ ಅಂದರೆ ನನ್ನಂಥ ಕಾರ್ಯಕರ್ತ ನಿಷ್ಠವಂತ ಪ್ರಜೆಗೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತ. ನಾನು ಒಂದು ಹೋದರೆ ಒಂದು ಸೈನ್ ಹಾಕಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂದರೆ ಒಂದು ಸೈನ್ ಹಾಕಲ್ಲ, 1,00,000 ಲೋನಿಗೆ ಹಾಕಿದ್ದಕ್ಕೆ ಸೈನ್ ಹಾಕಲ್ಲ, ಅವನು ಯಾರಿಗೆ ಹಾಕ್ತಾನೆ.